ಪರಮಾತ್ಮ ಎರಡರ ನಂಬಿಕೆಯನ್ನು ಅವ್ರು ನಂಬಿದ್ದು ಬರೀ ಮಾನವೀಯತೆಯನ್ನು ಮಾತ್ರ. ಯಾವತ್ತೂ ದೇವರಲ್ಲಾಗಲಿ ಪರಮಾತ್ಮ ಗೌರಿ ಲಂಕೇಶ್ ಅವರು ಬಹಳ ಹತ್ತಿರದ ಒಡನಾಟ ಇತ್ತು. ನಾನು ಕೂಡ ಗೌರಿನ ಬಾರಿ ಹತ್ತಿರದಿಂದ ಪರಿಚಯ ಪರಿಚಯ ಇಲ್ಲ ನಮಗೆ, ಆದರೆ ಗೌರಿ ಅವರ ಪರಿಚಯ ಆಯಿತು. ಅವರ ನೆನಪಿನ ಇದರಿಂದಲೇ ಶ್ರದ್ಧಾಂಜಲಿ ಸಲ್ಲಿಸೋದಕ್ಕಿಂತ ಮೊದಲು ಒಂದೆರಡು ನನ್ನ ಅವರ ಅನುಭವವನ್ನು ನೆನಪಿದೆ. ಗೌರಿ ಅವರು ಒಂದು ಸ್ವಾಮೀಜಿ ಅವರ ಹೆಣ್ಮಗನ ಮೇಲೆ ಒಂದು ಅತ್ಯಾಚಾರ ನಡೆಸಿದಂಥ ಒಂದು ದೊಡ್ಡ ಪ್ರಕರಣ ಇತ್ತು ರಾಜೇಶ್ವರ ಸ್ವಾಮೀಜಿ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನನ್ನನ್ನು ವಿಶೇಷ ಅಭಿಯೋಚಕರಾಗಿ ನೇಮಿಸಬೇಕು ಸರ್ಕಾರದ ಮಟ್ಟದಲ್ಲಿ ಅಂತೇಳಿ ಕಾನೂನು ಮಂತ್ರಿಯಾಗಿದ್ದಂಥ ಅಂದಿನ ಕಾನೂನು ಮಂತ್ರಿ ಅವರು ಮುಖ್ಯಮಂತ್ರಿಗಳಿಂದ ಹೇಳಿದ್ದರು. ಅದ್ಯಾವ ಕಾರಣಕ್ಕೆ ಆಗ್ತಾ ಇರಲಿಲ್ಲ. ಕೊನೆಗೆ ನನ್ನ ಹತ್ರ ಬಂದರು ಅವರು ಮತ್ತೆ ಇಲ್ಲ ಕಾಣ್ತಾ ಇರ್ತಾರೆ ಅವರು ಇದ್ದಾರೆ ಅವರು ಬಂದರು. ಬಂದು ಯಾವುದೇ ಕಾರಣಕ್ಕೂ ಈ ಪ್ರಕರಣದಿಂದ ಕೈ ತಪ್ಪಬಾರದು, ಇದನ್ನು ನೀವು ಒಟ್ಟೆ ಮಾಡೋಕ್ಕಾಗೋದು, ನೀನೇ ಬಾಧ್ಯತೆ ಹತ್ರ ನಾನೇ ನಡೆಸ್ತೀನಿ ಅಂತ ಹೇಳುವಾಗ ಇದಾಗುತ್ತೆ ಅಂತೇಳಿ ನನ್ನ ಮೇಲೆ ಒತ್ತಡ ಹಾಕಿ ನನ್ನಲ್ಲಿ ವಿಶೇಷ ಅಭಿಯೋಚಕರಾಗಿ ಮಾಡಿದ್ರು. ಈಗ ಸರ್ಕಾರ ಬದಲಾಗಿದೆ ಏನಂತ ಗೊತ್ತಿಲ್ಲ ನನಗೆ. ನಾನು ಆ ಪ್ರಕರಣ ನಡೆಸಿಕೊಂಡು ಬಂದೆ. ಇದನ್ನ ಯಾಕೆ ಹೇಳ್ತಾ ಇದ್ರು ಅಂದರೆ ಅದನ್ನ ಯಾವ ರೀತಿ ಅವರು ಅದನ್ನ ಫಾಲೋ ಅಪ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಈ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅಂತ ಹೇಳೋದ್ರ ಬಗ್ಗೆ ಒಂದು ಸಣ್ಣ ಉದಾಹರಣೆ.